यूक्रेन से लौटे 17 मेडिकल छात्रों को सहारा बने एमबी पाटिल। यूक्रेन से जंग ज़दा हालात से अपनी मेडिकल पढ़ाई अधूरी छोड़कर लौटे 17 स्टूडेंट्स को आगे की पढ़ाई जारी रखने के लिए बीएलडीई के डीम्ड यूनिवर्सिटी के चांसलर और केपीसीसी प्रचार समिति के अध्यक्ष एमबी पाटिल ने कहा कि केंद्र और राज्य की सरकारें इन छात्रों को मदद फराहम करने का वादा किया है, लेकिन अभी तक कोई पॉलिसी नहीं बनाई गई जिसको लेकर ये स्टूडेंट्स उलझन का शिकार और तालीमी लिहाज से बीमार घर में खाली बैठने की ज़रूरत नहीं है। इन तुलबा के लिए बीएम पाटिल कॉलेज और हॉस्पिटल में तालीम अगला सरकारी आदेश आने तक तालीम जारी रखने के लिए तमाम इंतजाम किए गए हैं। एमबीबीएस के तमाम सेम के अलग अलग से क्लासेस, ट्यूटोरियल्स और ट्रेनिंग के साथ साथ लाइब्रेरी की व्यवस्था बनाई गई है इन छात्रों को, जिसकी सहूलत इन तुलबा को आज से ही मिल रही है, कहा एमबी पाटिल ने। एमबी पाटिल की मदद हमारे बच्चों के अधूरे मुस्तकबिल में रोशनी का चिराग है, इसके लिए हम आभारी हैं, एमबी पाटिल जी का कहा पोषकों ने। ಅನೇಕ ಭಾರತೀಯರು ಅಲ್ಲಿ ಉಕ್ರೇನ್ನಲ್ಲಿ ವೈದ್ಯಕೀಯ ಮತ್ತು ಇನ್ನಿತರ ಶಿಕ್ಷಣವನ್ನು ಪಡ್ಕೋತಾ ಇದ್ರು. ಅವರು ಈಗ ಈ ಯುದ್ಧದ ನಂತರ ಅತಂತ್ರರಾಗಿದ್ದರು. ನಿನ್ನೆ ಆ ವಿದ್ಯಾರ್ಥಿಗಳು ಅವ್ರ ಪಾಲಕರು ಎಲ್ಲರೂ ಕೂಡ ನಮಗೆ ಬಂದು ಭೇಟಿಯಾಗಿದ್ದರು. ಒಂದನೇದು, ನಾವು ಈಗಾಗಲೇ ನಮ್ಮೆಲ್ಲ ಡೀಮ್ಡ್ ಯೂನಿವರ್ಸಿಟೀಸ್ ಏನಿದ್ದಾವೆ ಅಷ್ಟೇ ಅಲ್ಲ, ಅದು ಉಳಿದ ವೈದ್ಯಕೀಯ ಶಿಕ್ಷಣಗಳು ಕೂಡ ಅನ್ವಯ ಆಗಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಶಿಫಾರಸು ಮಾಡಬೇಕು. ಇದು ಒನ್ ಟೈಮ್ ಮೇಜರ್ ಅಂದ್ರೆ ಒಂದ್ಸಲ, ಯಾಕಂದ್ರೆ ಯುದ್ಧ ಅದೇನು ಹೇಳಿ ಕೇಳಿ ಆಗುವಂಥದ್ದಲ್ಲ, ಯಾವತ್ತೂ ಒಂದ್ಸಲ ಇಂಥರ ಆಗಿರುವಂತಹ ದುರಂತ ಇದು. ಒನ್ ಟೈಮ್ ಮೇಜರ್ ಅಂತೇಳಿ ಓವರ್ ಅಂಡ್ ಅಬೌದ ಇಂಟೇಕ್, ಉದಾಹರಣೆಗಾಗಿ ಬಿ ಎಲ್ ಡಿಲಿ 200 ಇಂಟೇಕ್ ಇದ್ರೆ ಒಂದು 15 ವಿದ್ಯಾರ್ಥಿಗಳು ಬೇರೆ ಬೇರೆ ವರ್ಗಕ್ಕೆ ಹೋಗ್ತಾರೆ. ಓವರ್ ಅಂಡ್ ಅಬೌದ ಇಂಟೇಕ್ ಅವ್ರನ್ನ ತೆಗೆದುಕೊಳ್ಬೇಕಾಗಿರುವಂಥದ್ದು ಇದು ಸರ್ಕಾರ, ಆಮೇಲೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು, ಕೇಂದ್ರ ಸರ್ಕಾರ ಕೂಡ ಈ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದ ಜವಾಬ್ದಾರಿ ಹೆಚ್ಚಿಗಿದೆ. ನಾನು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅಡ್ವೈಸ್ ಮಾಡಿದ್ದೀನಿ, ತಾವು ಹೋಗಿ ಡೆಲ್ಲಿಗೆ ಹೋಗಿ ಎಲ್ಲ ಒಂದು ಗ್ರೂಪನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ಹೋಗಿ ಅಲ್ಲಿ ಕೇಂದ್ರ ಸಚಿವರನ್ನ ತಾವು ಕಾಣ್ರಿ, ಪ್ರಸಂಗ ಬಂದರೆ ಅವತ್ತು ಸಹ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗುವಂಥ ಕೆಲಸನೂ ಕೂಡ ತಾವು ಮಾಡಿ ನಿಮ್ಮ ಏನು ಅಳಿಲೋದೆ ಇದಕ್ಕೆ ಸಹಾಯಕ್ಕೆ ಅವ್ರು ಬರಬೇಕು ಅಂತೇಳಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ಳಿ. ನಾನು ಕೂಡ ಅವ್ರಿಗೆ ಹೇಳಿದ್ದೀನಿ, ನಾನು ಸಹಕಾರ ಮಾಡ್ತೀನಿ. ಬೇಕಾದರೆ ನಾನು ನಮ್ಮ ರಾಜ್ಯದ ಸಚಿವರು ಏನಿದ್ದಾರೆ ಕೇಂದ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಹೇಳ್ತೇನೆ. ಇವರೆಲ್ಲ ಹೋದರೆ ಅಲ್ಲಿ ಅವ್ರು ಕೆಲಸ ಮಾಡಿದಾಗ ಭೇಟಿಯಾಗಿ ಅಂದರೆ ಸೊಲ್ಯೂಷನ್ ಇದು ಎಲ್ಲ ಕಾಲೇಜ್ನಲ್ಲಿ ಇವತ್ತು ಸಹ ಓವರ್ ಆ್ಯಂಡ್ ಅಬೌದ ಇಂಟೇಕ್ ಇದು ಮಾಡಿಬಿಟ್ರೆ ಇವರು ಆ ಸಮಸ್ಯೆ ಬಗ್ಗೆ ಇರ್ತದೆ. ಆದರೆ ಕೆಲವೊಂದು ಸಮಸ್ಯೆಗಳಿದ್ದಾವೆ, IIM ಮತ್ತು ಇನ್ನಿತರರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಮತ್ತು ನೀಟ್ನಲ್ಲಿ ನನಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾಕಂದರೆ ಓವರ್ ಆ್ಯಂಡ್ ಅಬೌದ ಇಂಟೇಕ್ ತೊಗೊಂಡಾಗ, ಒನ್ ಟೈಮ್ ಮೇಜರ್ ತೊಗೊಂಡಾಗ ನೀಟದ್ದು ಏನು ಕೆಲವು ಕಡೆ ಬರ್ತದೆ, ನೀಟ್ನಲ್ಲಿ ರ್ಯಾಂಕಿಂಗ್ ಹೈಯರ್ ಇದೆ, ಇವರು ಕಡಿಮೆ ಇದೆ ಅಂಥೇಳಿ. ಇದು ಯುದ್ಧ ಇದು ಒಂದು ಎಕ್ಸೆಪ್ಷನಲ್ ಸಿಚುವೇಶನ್ ಆಗಿರುವಂಥದ್ದು, ಹೀಗಾಗಿ ಓವರ್ ಆ್ಯಂಡ್ ಅಬೌದ ಇಂಟೇಕ್ ಕೊಟ್ಟಾಗ ಅವ್ರಿಗೆ ನೀಟಿನಿಂದ ಬಂದ ವಿದ್ಯಾರ್ಥಿಗಳಿಗೆ ಯಾವುದೇ ಹಾನಿ ಆಗೋದಿಲ್ಲ, ಮತ್ತು ಕಾಲೇಜ್ಗಳು ಕೂಡ ನಾವೆಲ್ಲರೂ ಇವ್ರಿಗೆ ಯಾವುದೇ ಒಂದು ಭಾರ ಆಗದೆ ಹಾಕಿದ್ರೆ, ಈಗಾಗಲೇ ಸಾಕಷ್ಟು ದುಡ್ಡು ಕಳ್ಕೊಂಡಿದ್ದಾರೆ, ಅವರಿಗೆ ಉಚಿತವಾಗಿ ಇವತ್ತು ದಿವಸ ಓವರ್ ಆ್ಯಂಡ್ ಅಬೌದ ಇಂಟೇಕ್ನಲ್ಲಿ ನಾವು ಅವ್ರನ್ನ ಶಿಕ್ಷಣ ಕೊಡುವಂಥದ್ದು. ಯಾಕಂದ್ರೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೀವಿ. ಎರಡನೇದಾಗಿ ಅವ್ರು ಬಂದಿದ್ದೀವಿ ಅಂತ ಏನಂದರೆ, ಈಗ ನಾವು ಮನೇಲಿ ಕೂತ್ಕೊಂಡಿದ್ದೀವಿ ನಮ್ಗೆಲ್ಲ, ಅದಕ್ಕೆ ನಮಗೆ ಲೈಬ್ರರಿ ಫೆಸಿಲಿಟೀಸ್ ಕೊಡಿ. ನಾನು ನಮ್ಮ ವೈಸ್ ಚಾನ್ಸಲರ್ ಮೊದಲವರಿಗೆ ಮತ್ತು ಪ್ರಿನ್ಸಿಪಲ್ ಅರವಿಂದ್ ಪಾಟೀಲ್ ಹೇಳಿದ್ದೀನಿ, ಅವ್ರಿಗೆ ಲೈಬ್ರರಿದಲ್ಲಿ ಅವರು ಉಚಿತವಾಗಿ ಹೋಗಿ ಅಲ್ಲಿ ಲೈಬ್ರರಿ ಮಾಡೋಕ್ಕಂಥ ಪರವಾನಗಿಯನ್ನು ಕೊಡಿಸಿದ್ದೀನಿ. ಅದೇ ರೀತಿ ಅವ್ರ ಕ್ಲಾಸಸ್ನೂ ಕೂಡ ಅಟೆಂಡ್ ಆಗಬೇಕಿದ್ದಾರೆ, ಕ್ಲಾಸಸ್ ಕೂಡ ನಾವು ಪರ್ಮಿಷನ್ ಕೊಡ್ತೀವಿ. ಅಲ್ಲಿ ಸಿಲೆಬಸ್ಸು ಇಲ್ಲಿ ಸಿಲೆಬಸ್ಗೇನು ವ್ಯತ್ಯಾಸ ಇದೆ ಅದನ್ನು ಕೂಡ ನೋಡ್ಕೊತೀವಿ. ಈಗ ಅರವಿಂದ್ ಪಾಟೀಲ್ ಈಗ ಬೆಳಗ್ಗೆ ಕೂಡ ಮಾತಾಡಿದ್ರು, ಅದನ್ನು ಸ್ಪೆಷಲಿ ನೀವು ಡಿವೈಸ್ ಮಾಡಿ, ಇದೊಂದು ಮಾನವೀಯತೆಯ ಮಾಡುವಂಥದ್ದು. ಅಲ್ಲಿಯ ಅವ್ರದ್ದೇನೇನು ಪಠ್ಯಕ್ರಮ ಇದೆ, ಸಿಲೆಬಸ್ ಇದೆ, ಅದನ್ನು ನೋಡಿಕೊಂಡು ಅವರಿಗೆ ಒಂದು ಸ್ಪೆಷಲೈಸ್ಡ್ ಆಗಿ ಒಂದು ಇದನ್ನು ನಾವು ಡಿವೈಸ್ ಮಾಡಿ ಅವ್ರಿಗೆ
ಕ್ಲಾಸಸ್ ಕೂಡ ನಡೆಸುವಂತದ್ದು ಮಾಡ್ತೀವಿ ಅಂತ ಹೇಳಿ ಅರವಿಂದ್ ಪಟೇಲ್ ಉತ್ಪಾದಿಸಿದ್ದಾರೆ ಅವರು ಹೇಳಿದ್ದಾರೆ ಒಂದು ದಿವಸ. ಹೀಗಾಗಿ ಈ ಎರಡು ವಿಚಾರಗಳಲ್ಲಿ ಒಂದು ದಿವಸ ಒಂದು ನಮ್ಮ ಕಡೆ ಇದೆ, ಒಂದು ದಿವಸ ನಾವು ಪರಮೇಶ್ವರ್ ಕ್ಲಾಸ್ಗೆ ಅವ್ರ ಸಿಲೆಬಸ್ ನೋಡಿಕೊಂಡು ಅವ್ರಿಗೆ ಡೆಡಿಕೇಟೆಡ್ ಆಗಿ ಟೀಚರ್ನ ಹಾಕಿ ಅವ್ರನ್ನ ಇದು ಮಾಡುವಂಥದ್ದು ಅದನ್ನೆಲ್ಲ ನಾವು ಮಾಡ್ತೀವಿ. ಇದು ನಮ್ಮ ಹತ್ರ ಇರುವಂಥದ್ದು. ಇನ್ನು ಕೇಂದ್ರದಲ್ಲಿ ಆಗಬೇಕಾಗಿದ್ದು ಕಾಲೇಜ್ನಲ್ಲಿ ಇವತ್ತು ಓವರ್ ಆ್ಯಂಡ್ ಅಬೌವ್ ದ ಇಂಟೇಕ್ ಕೊಟ್ಟು ಇದನ್ನು ಒನ್ ಟೈಮ್ ಮೇಜರ್ ಒಂದ್ಸಲ ಮಾತ್ರ ಇವ್ರನ್ನ ಅಬ್ಸಾರ್ಬ್ ಮಾಡ್ಕೋಬೇಕು ಅಂತಂದು ನನ್ನ ನಿಲುವಾಗಿದೆ. ಅದನ್ನು ಹೋಗಿ ಅವರು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಸಚಿವರಿಗೆ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ होटल बाग मारे जायके की दुनिया में नया आविष्कार मटकी दम बिरयानी का हुआ है शाहकार. शाही पकवान के तरीके से तजुर्बे कार जिस मिट्टी की मटकी में होगी बिरयानी तैयार उसी मिट्टी के मटकी में आपको परोसा जाएगा यार. अब से सिर्फ बिरयानी नहीं शाही मटकी दम बिरयानी जो देगा आपको शाही जायके का मजा. तो आइए अपनों के साथ या होम डिलीवरी घर बैठे मंगवाइए बीगोस के हाथ अपोजिट सेंट्रल बस स्टैंड ट्रैफिक सिग्नल बीजापुर.